ಮಾಧ್ಯಮದ ಮುಖಾಂತರ ಶಿಕ್ಷಣ ಸಚಿವರಿಗೆ ಮನವಿ. ನನ್ನ ಧರ್ಮಪತ್ನಿಯಾದ ನನ್ನ ಧರ್ಮಪತ್ನಿ 2027-23 ಸಾಲಿನ ವರ್ಗಾವಣೆ ಕೌನ್ಸಿಲಿನಲ್ಲಿ ವಂಚನೆಯಾಗಿರುವ ಬಗ್ಗೆ ಹಾಗೂ ಗಂಡನ ಅರಾಗ್ಯದ ಆದತ್ಯ ಮೇರೆಗೆ ಕೌನ್ಸಿಲಿನಲ್ಲಿ ಅನೌಯವಾರದಿಂದ ಬಗ್ಗೆ ಮೇಲ್ಕಂಠ ವಿಷಯಕ್ಕೆ ಸಂಬಂಧಿಸಿದ ನನ್ನ ಧರ್ಮಪತ್ನಿ ಪರ್ವಿತಾ ಜಡ್ ಸಹ ಶಿಕ್ಷಕಿ ಕವಿತಾ ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆ ಇಲ್ಲಿನ ಉರ್ದು ಶಾಲೆಯಲ್ಲಿ ಸೇವಾ ಸಲ್ಲಿಸುತ್ತು. ಸದ್ರಿಯವರು 2007 ಉರ್ದು ಶಾಲೆ ಅಂಬೇಕರ್ ಕಾಲೋನಿ ರಾಯಚೂರು ಜಿಲ್ಲೆ ಸೇವೆ ಸೇರುತ್ತಾರೆ. ದಿನಾಂಕ 7/8/2017 ಅದೇ ಶಾಲೆಯಲ್ಲಿ ಕರ್ತವ್ಯ ಸಲ್ಲಿಸಿದ್ದಾರೆ. ನಂತರ ಸರ್ಕಾರ ಆದೇಶ ಮೇರೆಗೆ ಹೆಚ್ಚುವರಿ ಆಗಿ ಶಿಕ್ಷಕರಾಗಿ ಸ್ಥಳ ಖಾಲಿ ಇಲ್ಲದ ಕಾರಣ ಈಗಿರುವ ಮಾನ್ವಿ ತಾಲೂಕು ಮರು ನಿಯೋಜನೆ ಕವಿತಾಲ್ ಉರ್ದು ಶಾಲೆಗೆ 12/8/2016 ನಿರಂತರವಾಗಿ ಕರ್ತವ್ಯವನ್ನು ಸಲ್ಲಿಸುತ್ತಾರೆ. ಹೆಚ್ಚುವರಿ ಶಿಕ್ಷಕರಾದ ಕಾರಣ 3 ವರ್ಷ ಸರ್ಕಾರದ ಶಿಕ್ಷೆ ಅನುಭವಿಸಿದ್ದಾರೆ. ಈ ಶಿಕ್ಷೆ ಏನೆಂದರೆ ಹೆಚ್ಚುವರಿ ಶಿಕ್ಷಕರು 3 ವರ್ಷ ವರ್ಗಾವಣೆ ಅರ್ಹರಿಲ್ಲ ಎಂಬುದು. ಅದು ಆಗಿಯೂ ಹೆಚ್ಚುವರಿ ವರ್ಗಾವಣೆ ಆದ ಮೇಲೆ ಇದುವರೆಗೂ ಇದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹೆಚ್ಚುವರಿ ವರ್ಗಾವಣೆ ಶಿಕ್ಷಕರ ಇಚ್ಛೆ ಇಲ್ಲ. ಅದು ಸರ್ಕಾರದ ಆದೇಶಕ್ಕೆ ತಲೆಬಾಗಿ ಮರು ನಿಯೋಜನೆ ಮರುಗೆ ಹೋಗುವ ಶಿಕ್ಷೆ. 2027-23 ಸಾಲಿನ ವರ್ಗಾವಣೆ ಕೌನ್ಸಿಲ್ಗೆ ಹಿಂದಿನ ಶಿಕ್ಷಣ ಸಚಿವರಾದ ಬಿ.ಸಿ. ನಾಗೇಶ್ ಸಾಹೇಬರು ತಂದ ತಿದ್ದುಪಡಿ ಕೈದ ಕಾರಣ ನನ್ನ ಧರ್ಮಪತ್ನಿಗೆ ವರ್ಗಾವಣೆಯಲ್ಲಿ ಅನ್ಯಾಯವಾಗಿದೆ. ಯಾಕಂದರೆ ತಿದ್ದುಪಡಿ ಕೈದ ಪ್ರಕಾರ ಒಂದು ತಾಲೂಕಿನಲ್ಲಿ ನಿರಂತರವಾಗಿ 10 ವರ್ಷ ಸೇವೆ ಸಲ್ಲಿಸುವರು ಹಾಗೂ ಇದೇ ವರ್ಷ ಹೆಚ್ಚುವರಿ ಶಿಕ್ಷಕರಾಗಿ ವರ್ಗಾವಣೆಗೊಂಡ ಶಿಕ್ಷಕರು ಅನರ್ಹರಾಗಿರ್ತಾರೆ. ಆದರೆ ಈ ಮೊದಲು ಹೆಚ್ಚುವರಿಯಲ್ಲಿ ಮರು ನಿಯೋಜನೆಗೊಂಡ ಶಿಕ್ಷಕರು ಅನರ್ಹರಾಗೋದಿಲ್ಲ. ಅದು ಅನ್ಯಾಯ. ಈ ಬಗ್ಗೆ ಸಂಪುಟ ಪದಾಧಿಕಾರಿಗಳು ಅಧ್ಯಕ್ಷರಿಗೂ ತಿಳಿದಿದ್ದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನನ್ನ ಪತ್ನಿ ಒಂದೇ ಸ್ಥಳದಲ್ಲಿ 9 ವರ್ಷ ಸೇವೆ ಸಲ್ಲಿಸಿದ್ದು 15ನೇ ವರ್ಷ ಹೆಚ್ಚುವರಿ ಶಿಕ್ಷಕರಾಗಿ ಮರು ನಿಯೋಜನೆ ಆಗಿರ್ತಾರೆ. ಅದರಿಂದ ನನ್ನ ಪತ್ನಿಗೆ ವರ್ಗಾವಣೆ ವಂಚನೆ ಆಗಿದೆ, ಅನ್ಯಾಯ ಆಗಿದೆ. ನನಗೆ ರಕ್ತದ ತೂಟ ಹಾಗೂ ಹೃದಯ ಸಂಬಂಧ ಕಾಯಿಲೆ ಇರೋದ್ರಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೀರಿ. ಈ ಆದ್ಯತೆ ಮೇರೆಗೆ ನನ್ನ ಪತ್ನಿ ವರ್ಗಾವಣೆ ಕೋರುತ್ತಾರೆ. ಆದರೆ ಒಂದೇ ತಾಲೂಕಿನಲ್ಲಿ ನಿರಂತರವಾಗಿ 10 ವರ್ಷ ಸೇವೆ ಪೂರ್ತಿಯಾಗಿಲ್ಲ ಎಂದು ಅರ್ಜಿ ತಿರಸ್ಕಾರವಾಗಿದೆ. ಅದೇ ಜಿಲ್ಲೆಯಲ್ಲಿ ನಿರಂತರವಾಗಿ 15 ವರ್ಷ ಸೇವೆ ಸಲ್ಲಿಸಿದರೂ ವರ್ಗಾವಣೆ ಆಗಿರೋದ್ರಿಂದ ಸದ್ಯ ಶಿಕ್ಷಕಿ ನಿರಾಶೆ ಆಗಿದ್ದಾರೆ. ಅದರಿಂದ ದಯವಿಟ್ಟು ನನ್ನ ಪತ್ನಿಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಖಾಲಿ ಇರುವ ಸ್ಥಳಕ್ಕೆ ಮರು ನಿಯೋಜನೆ ಅಥವಾ ವರ್ಗಾವಣೆ ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನವಿ ಮಾಡಿಕೊಳ್ತೀನಿ. ಮಕ್ಕಳ ವಿದ್ಯೆಗೆ ಧಕ್ಕೆ ಇಲ್ಲದೆ ನನ್ನ ಪತ್ನಿ ಶಾಲೆಯಲ್ಲಿ ಕಾರ್ಯ ನಿರ್ವಹಿಸುತ್ತು. ನನ್ನ ಮನವಿ ತಿರಸ್ಕಾರದಲ್ಲಿ ನಾನು ದಿನಾಂಕ 5/9/2023 ಶಿಕ್ಷಕರ ದಿನಾಚರಣೆಯಿಂದ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇನೆ.